ಶಿವಕಾಂತ ಗೌಡನ ಹೇಯ ಕೃತ್ಯ ಸವಿತೆಯ ಆತ್ಮಹತ್ಯೆ ಸಹೋದರಿಯನ್ನು ಕಳೆದುಕೊಂಡು ಹುಚ್ಚನಾಗಿ ತಿರುಗುತ್ತಿದ್ದಾನೆ ಆ ರವಿರಾಜ ಅದಕ್ಕಾಗಿ ಮರೆಯುತ್ತಿದ್ದಾನೆ ಈ ಶಿವಕಾಂತ ಗೌಡ ಅಂದು ನನ್ನ ಕೈಯಿಂದ ತಪ್ಪಿಸಿಕೊಂಡ ಸವಿತೆ ಇಂದು ಈ ಶಿವಕಾಂತ ಗೌಡನ ಬಲೆಗೆ ಬಿದ್ದು ಬರೆದಳು ಈ ಲೋಕದ ಕೊನೆಯ ಕವಿತೆ ಮಾಡಿದಳು ಶಿವಲೋಕದ ಯಾತ್ರೆ ಹೀಗೆ ನೂರಾರು ಯುವತಿಯರ ರುಚಿಯನ್ನು ನುಂದು ನಾ ಮಾಡುವೆ ಮಜಾ ಸಟ್ಟೆ ಏ ಸಟ್ಟೆ ಹಣ್ಣು ಅಷ್ಟು ತೆಗೆದುಕೊಂಡು ಹೋಗಿ ಮೊದಲು ಆ ಕಿವಿಯನ್ನು ಚೆಕಪ್ ಪಡ್ಕೊಂಡು ಬಾ ವಯಸ್ಸು ಅನ್ನಂಗ ಆಗೈತಿ ಅದೇನ್ ಡಾಕ್ಟರ್ಗೆ ಆಗೋ ಕೆಲಸ ಅಲ್ಲ ಇರ್ಲಿ ವಿಕ್ರಾಂತನಿಗೆ ಕೆಳಗಿಳಿದು ಬರಲಿಕ್ಕೆ ಹೇಳು ಗ್ರಂಥಪ್ಪ ಗ್ರಂಥಪ್ಪ ಸಾವುಕಾರ ಕರೆಗತ್ತಾರ ಬಾ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯವಿದೆ ಅದ್ಯಾವ ವಿಷಯ ಗೌಡ್ರಿ ನಿಮ್ಮ ವಿಷಯ ಇದ್ರೆ ಸಾಧಿಸಲು ಈ ವಿಕ್ರಾಂತ ಸದಾ ಸಿದ್ಧ ಗೊತ್ತು ವಿಕ್ರಾಂತ್ ನೀನು ಎಂಥವನು ಅಂತ ಸದ್ಯ ನೀನೇನು ಮಾಡಬೇಕಾಗಿರುವುದಿಲ್ಲ ಮಾಡಬೇಕಾಗಿರುವುದೊಂದು ಇದೊಂದೇ ಬಾಕಿ ಯಾವ ಜವಾಬ್ದಾರಿ ಗೌಡ್ರಿ ಇದೇ ಜವಾಬ್ದಾರಿ ಇದೇನ್ ಗೌಡ್ರಿ ನೀನು ಮಾಡುತ್ತಿರೋ ಈ ಜವಾಬಿಗೆ ನಾನು ಕೊಡ್ತಾ ಇರುವ ಜವಾಬ್ದಾರಿ ಗೌಡ್ರಿ ವಿಕ್ರಾಂತ್ ಇದುವರೆಗೆ ನಾನು ವಹಿಸಿಕೊಂಡು ಬಂದಿರುವ ಈ ಮನೆಯ ಹಾಗೂ ಎಲ್ಲ ಬೆಕ್ಕೆಯ ತಿಜೋರಿ ಕೀಲಿ ಕೈಗಳನ್ನು ನಿನ್ನ ಕೈಗೆ ಒಪ್ಪಿಸುತ್ತಿರುವೆ ಇನ್ನು ಮೇಲೆ ಇವನ್ನು ನೀನೇ ನೋಡಿಕೋ ಆ ಯೋಗ್ಯತೆ ನನಗೂ ಇಲ್ಲ ನೀವು ಹೇಳಿದ ದಾರಿಯಲ್ಲಿ ನಡೆಯುವನು ನಾನು ನಿಮ್ಮ ಮನೆ ಕಾಯುವ ಕಾವಲುಗಾರ ನಾನು ನೋಡಿ ನನಗೆ ಬೇಕು ಈ ಕೀಲಿ ಕೈ ತಗೋರಿ ಅಪ್ಪ ತಗೋರಿ ಲೇ ಬಾಯಿ ಮುಚ್ಚಿ ಸುಮ್ಮನೆ ಕುಳಿತುಕೋ ಉಂಡು ಮನೆಗೆ ಎರಡು ಬಗೆಯ ಭಂಡನಲ್ಲ ಈ ವಿಕ್ರಾಂತ್ ನೋಡಲ್ಲೋ ಮಾರಾಯ ನಮ್ಮ ಸಾವುಕಾರ ಹೆಸರಾನ್ ಸಿಗಲ್ಲ ಅಂತ ಹೇಳಿ ತಗೋತಾಳದನ ನನ್ನ ಮೇಲೆ ಅಟ್ಟ ಕನಕಸದ ನೋಡಾಗತಿ ಓ ಮಾರಾಯ ಶೆಟ್ಟಿ ಹೇಳೋ ಮಾತು ನಿಜದ ವಿಕ್ರಾಂತ್ ನಾನೇನು ನಿನ್ನ ಆಸೆಗೆ ಅಡ್ಡಿಯಾದವನಲ್ಲ ನಿನ್ನ ತಲೆ ಮೇಲೆ ಭಾರವನ್ನು ಹೊರಿಸುತ್ತಿಲ್ಲ ಈಗ ನೀನು ಮಾಡುತ್ತಿರುವ ಕೆಲಸದ ಜೊತೆಗೆ ಇದನ್ನು ನೀಗಿಸಿಕೊಂಡು ಹೋಗುವಿ ನೀನು ನನ್ನ ಮಗನ ಸರಿ ಅಂತ ಹೇಳಿ ಅಷ್ಟೇ ಆಯ್ತು ಗೌಡ್ರಿ ನಿಮ್ಮ ಮನಸ್ಸನ್ನು ನನಗೂ ಕೂಡ ನೋಯಿಸಲು ಇಷ್ಟನೇ ಇಲ್ಲ ನೀವು ಹೇಳಿದ ಹಾಗೆ ನೆಟ್ಕೋತೀನಿ ವೆರಿ ಗುಡ್ ಹಾಗಾದ್ರೆ ತೆಗೆದುಕೋ ನೋಡ್ರಿ ನಿಮ್ಮ ಆಶೀರ್ವಾದ ಬಂದಿದ್ರೆ ಇಡೀ ಪ್ರಪಂಚವನ್ನೇ ತರಗಿಸಬಲ್ಲ ಶಕ್ತಿ ಈ ವಿಕ್ರಾಂತ್ ನಲ್ಲಿದೆ ಗೌಡ್ರದ ಮುಂದೆ ಹಾಡಲ್ಲ ಏನ್ ಕೆಲಸ ಇಲ್ವೇ ನಿಂಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರಿ ಸಾಹೇಬ್ರಿಲಿ ಹಾಗಾದ್ರೆ ಕಾರ್ ತೆಗೆದುಕೊಂಡು ಎಸ್ಟೇಟ್ ನಡಿ ಹೋಗೋಣ ಅಲ್ಲಿ ಸ್ವಲ್ಪ ಕೆಲಸ ಇದೆ ಕಾರ್ ಗಾಡಿ ಪಂಚರ್ ಆಗಿದ್ರಿ ಸೋಕರ ಕೆಟ್ಟಿರಿ ಎಂದು ಕೈ ಕಟ್ಟಿಕೋತಿರಿ ಮುಂದೆ ಗತಿ ಆಗಿ ನೋಡು ಕೆಲಸ ಅವ್ನಿಗೆ ಏನ್ ಕೆಲಸ ಹಚ್ಚಬೇಕು ಅಂದ್ರೆ ನಂಗೆ ಚೆನ್ನಾಗಿ ಗೊತ್ತು ಉಗುಳ್ರಿ ಈ ಮಗ್ಗು ಜರ ಉಗುಳ್ರಿ ಮುಖಕ್ಕ ಗೋಪಾಲ ನೀನ್ ನಡೆ ಆಯ್ತ್ರಿ ಗೌಡ್ರ ಏ ಶೆಟ್ಟಿ ನೀನು ನಡೆ ನೋಡ್ರಿ ನಾನೇನು ಬರ್ತೀನಿ ಆಯ್ತು ನಡೆ ಆ
ಶಶಾಂಕರ ಬಾಳು ಕಣ್ಣೀರಿನ ಗೋಳು ಇನ್ನು ಅವನವನಿದ್ದಾನೆ ನನ್ನೆದುರು ನಿಲ್ಲುವ ಗಾಂಡು ಕಂಬ ಕಚ್ಚಿಕೊಳ್ಬೇಡವೋ ಗಂಡ ನಿನಗಾಗಿ ಕಾದಿದೆ ಈ ಗಂಡಿನ ಗಂಡಿನ ಗುಂಡು ಇದೇನಿದು ಇದುವರೆಗೆ ನನ್ನೆದುರು ನಿಲ್ಲುವ ಗಂಡು ಯಾರಿದ್ದಾನೆ ಆ ಪುಂಡ ರೇವರಾಜನನ್ನು ಬಿಟ್ಟು ಆದರೆ ಇಂದು ಅಜಾದ ನಾಯಿ ಬಗಳುತ್ತಿದೆ ಅಲ್ಲ ಏ ಇದು ಬಗಳುವ ನಾಯಿ ಅಲ್ಲ ನಿನ್ನಂತ ಕಾಮ ತುಂಬಿದ ದೇಹವನ್ನು ಕಚ್ಚಲು ಬಂದಿರುವ ನಾಯಿ ಕಿರಿ ಗಗನಗಳೇ ಈ ಶಿವಕಾಂತ ಗೌಡನ ದರ್ಪಕ್ಕೆ ಗಡಗಡನೆ ನಡುಗುತ್ತಿರುವಾಗ ನಿನ್ನಂತ ಅಕ್ಷುಲ್ಲಕನ್ನರಿಗೆ ಹೆದರುವ ಹೇಡಿಯಲ್ಲ ಈ ಶಿವಕಾಂತ ಗೌಡ ಅದರಲ್ಲಿ ನನ್ನ ಕೋಟೆಯ ನುಗ್ಗಿ ಎದೆ ಹೆಚ್ಚಿಸಿ ಮಾತನಾಡುವ ಹಸುಳೆ ನೀನ್ಯಾರು ನಾನು ಯಾರ ಸಿಪಾಯಿ ಸಿಡಿದಂತ ಸಿಪಾಯಿ ರವಿರಾಜನ ತಮ್ಮ ನೋಡು ಸುಮ್ಮನೆ ನಿನಗೇಕೆ ಬೇಕು ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಧಿ ಗುಂಡಿಯನ್ನು ನೀನೇ ತೋಡಿಕೊಳ್ಳಬೇಡ ನಿನ್ನ ಇದೇ ರೀತಿ ನಿನ್ನ ತಮ್ಮ ವಾದ ಮಾಡಿ ಹುಚ್ಚನಾದ ಏಯ್ ನನಗೆ ಎತ್ತರ ಹೇಳುವ ಲುಚ್ಚ ನಿನಗಾಗಿ ಕಾದಿದೆ ಈ ಗಂಡನೇ ಗಂಡಿನ ಗುಂಡು ಮಿಸ್ಟರ್ ಸೂರ್ಯಕಾಂತ್ ಅನ್ಯಾಯವಾಗಿ ನನ್ನ ಸಂಸಾರವನ್ನೇ ಹಾಳು ಮಾಡಿದೆಯಲ್ಲ ಏ ಹಲ್ಲು ಕಟ್ಟು ಸೂಳೆ ಮಗನೇ ಗ್ರೌಂಡ್ ಹಿಂದುಳಿ ಈ ಭೂಗರ್ಭದಲ್ಲಿ ಅಷ್ಟೇ ಅಲ್ಲ ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿದ್ದರು ಹೊರಗೆಳೆದು ತಂದು ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಿ ನನ್ನ ತಂಗಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡಿದರೆ ನಾನು ರಂಜಿತನೇ ಅಲ್ಲ ಕನಸು ಕಾಣುತ್ತಿರುವ ನೋಡ ಸುಮ್ಮನೆ ಹೋಗು ಇಲ್ಲಿಂದ ನಿನಗೇಕೆ ಬೇಕು ಈ ಸರ್ಪದ ಸಹವಾಸ ಸುಮ್ಮನೆ ಹೋಗಲು ಬಂದಿಲ್ಲ ಗೌಡ ನಿನ್ನ ಎದುರಿಸಿ ನಿನ್ನ ರುಂಡವನ್ನು ಕಚ್ಚಲು ಬಂದಿರುವೆ ಗೌಡ ಇಂದಿಗೆ ನಿನ್ನ ಆಯುಷ್ಯ ಮುಗಿಯಿತು ಸಿದ್ಧನಾಗು ಶಿವನ ಸ್ವಾಧೀನವಾಗುವುದಕ್ಕೆ ನೆನಸಿಕೊ ನಿನ್ನ ಹೆತ್ತವರನ್ನು ಹ್ಯಾಂಡ್ಸ್ ಅಪ್ ಮಿಸ್ಟರ್ ರಂಜಿತ್ ಹ್ಯಾಂಡ್ಸ್ ಅಪ್ ಒಳ್ಳೆ ಮಾತಿನಿಂದ ನೀನು ಹಿಡಿದಿರುವ ಆಯುಧವನ್ನು ಕೆಳಗೆ ಬಿಸಾಕು ಇಲ್ಲದಿದ್ದರೆ ಈ ನಿನ್ನ ಕೆಟ್ಟ ದೇಹವನ್ನು ಸುಟ್ಟು ಬಿಡುವೆನು ಎಚ್ಚರ ಹೀಗೆಲೆ ಹೋಯ್ತೋ ನಿನ್ನ ಪೌರುಷ ಹೀಗೇಕೆ ನಿಂತಿರುವೆ ಬೆದರಿದೆ ಚಿಗುರಿ ಅಂತೆ ಎಲ್ಲಿ ಅಡಗಿತು ನಿನ್ನ ಶೌರ್ಯ ಬೆದರಿದೆ ಚಿಗುರಿ ಅಂತೆ ನಿಲ್ಲಲು ನಿಲ್ಲುವ ಚತುರ ನಾನಲ್ಲ ಗೌಡ ನರಸತ್ತ ನಾಮರ್ಥ ನಾನಲ್ಲ ಏಯ್ ರಂಡ ಬಂಡೆಯರ ಗಂಡನಾಗಿ ಬೆರೆಯುತ್ತಿರುವ ಏ ಅಲ್ಪಾನನ ಮಗನೇ ಗೌಡ್ರೇ ಇವನನ್ನು ಮಾತು ಬೆಳೆಸಲು ಬಿಟ್ಟರೆ ನಮ್ಮ ಮರ್ಯಾದನೆ ಗಾಳಿಗೆ ತೆಗೆದಿಡ್ತಾನೆ ಈ ಅಯೋಗ್ಯ ಅಯೋಗ್ಯ ನಾದನೇ ನೀನು ಹೆತ್ತ ತಾಯಿ ಅಂತ ಕರ್ತವ್ಯ ಹೆತ್ತ ತಾಯಿ ಅಂತಿರುವ ಕರ್ತವ್ಯಕ್ಕೆ ದ್ರೋಹ ಬಗೆದು ಲಂಚನಾಶನಾಗಿ ಮಂಚದ ಮೇಲೆ ಮಲಗಿಸುತ್ತಿರುವೆಯಲ್ಲ ನೀನು ಅಯೋಗ್ಯ ಬಾಯಿ ಮುಚ್ಚಲು ಬದ್ಮಾಶ್ ಬಾಯಿಗೆ ಬಂದಂತೆ ಬಹಿಷ್ಕಾರ ಹಾಕಿದರೆ ಸುಟ್ಟು ಬಿಡುವೆನು ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ನಾಯಿ ಬಾಯಿ ಮಾತಿನಿಂದ ಹೇಳಿದರೆ ನೀವು ಕೇಳೋದಿಲ್ಲ ಈ ರಂಜಿತರೆ ಮಿಸ್ಟರ್ ಸೂರ್ಯಕಾಂತ್ ಇದು ನಿನ್ನಂತ ಸಂಡರಿಗೆ ಎಳೆಯುವ ಹೇಳಿ ಗಂಡನೆಯಲ್ಲ ಈ ರಂಜಿತನದು ಮಿಸ್ಟರ್ ಶಿವಕಾಂತಿಗೌಡ ಈ ರಂಜಿತನ ರಣರಂಗದಲ್ಲಿ ಬಂದು ನೋಡು ಆವಾಜೆ ಯಾರು ಯೋಗ್ಯ ಅಂತ ಗೌಡ್ರೇ ಒಂದೇ ಒಂದು ಮಾತು ಹೇಳಿದ್ರೆ ಸಾಕು ಸುಟ್ಟು ಬಿಡುವೆನು ಈ ಕ್ಷುಲ್ಲಕನನ್ನು ಶಾಂತಿ ಸೂರ್ಯಕಾಂತ್ ಶಾಂತಿ ರೋಷದ ಆವೇಶ ನಿಮಿಷ ಮಾತ್ರ ನೋಡು ಪ್ರಾಣದಾನ ಮಾಡಿ ಕಳಿಸಿ ಬಿಡು ಈ ಬದುಕಿಕೊಳ್ಳಲಿ ಮರೆಯಲ್ಲ ಪ್ರಾಣದಾನ ಹೇ
ನನಗೆ ಪ್ರಾಣದಾನವ ಮಾಡುವ ನೀನು ನನಗೆ ಪ್ರಾಣದಾನ ನಿನ್ನ ಕೊನೆಯ ಅಂತ್ಯದ ಗುರಿ ಇಂದು ತಪ್ಪಿತು ಆದರೆ ಇನ್ನು ಒಂದು ನಡೆಯಲಿ ನಮ್ಮ ಇಬ್ಬರ ನಡುವೆ ಕದನ ಎಚ್ಚರದಿಂದ ನಡೆಯೋ ಹುಚ್ಚನ ತಮ್ಮ ಇಲ್ಲದಿದ್ದರೆ ಅಪಾಯ ನಿನಗೆ ಕಟ್ಟಿಟ್ಟಬೋತಿ ಅಪಾಯ ಈ ರಣಜೀತನಿಗೆ ಅಪಾಯ ರಣರಂಗದಲ್ಲಿ ವೈರಿಗಳ ಗಂಡನಿಗೆ ಎದೆ ಕೊಟ್ಟುವ ಈ ರಣಜೀತನಿಗೆ ಅಪಾಯ ಏರೆ ಕೋಪಿದ ಕೋಣಗಳೇ ನಿರ್ಮಿಸುವೆ ಕರ್ಮಕುಂಡಲದ ದಾರಿಯನ್ನು ಮಿಸ್ಟರ್ ಸೂರ್ಯಕಾಂತ್ ನೀನು ಹಿಡಿದಿರುವ ರಿವಾಲ್ವರ್ ಸಮಾಜದ ರಕ್ಷಣೆಗಾಗಿ ಹೊರತು ಇಂತಹ ಕುಕರ್ಮಿಗಳನ್ನು ಕೊಲ್ಲುವುದಕ್ಕಾಗಿ ಅಲ್ಲ ಆದರೆ ನಾನು ಹಿಡಿದಿರುವ ಆಯುಧ ನೂರಾರು ಕೋಟಿ ಭಾರತೀಯರ ರಕ್ಷಣೆಗಾಗಿ ಹೊರತು ನಿಮ್ಮಂತ ಕರ್ಮಿಗಳನ್ನು ಕೊಲ್ಲುವುದಕ್ಕಾಗಿ ಅಲ್ಲ ಮಿಸ್ಟರ್ ಸೂರ್ಯಕಾಂತ್ ಇದೇ ಸೇಡನ್ನು ಸೇರುವುದಕ್ಕೆ ಇನ್ನು ಮುಂದೆ ಶುರುವಾಗಲು ನಮ್ಮಿಬ್ಬರ ನಡುವೆ ಕದನ ಕದನದ ಹಂತದಲ್ಲಿ ಗೊತ್ತಾಗುವುದು ಈ ರಂಜಿತರ ಹೆಗ್ಗುರಿ ಬರ್ತೇನೆ ಹೋಗು ಸಿಪಾಯಿ ಹೋಗು ತುಂಬಿ ಬಂದಿದೆ ಮಗನ ನಿನ್ನ ಮರಣ ಸೂರ್ಯಕಾಂತ್ ಇದಕ್ಕೆ ನಾವು ಒಂದು ಉಪಾಯ ಹುಡುಕಲೇಬೇಕು ಸಂಚು ಮಾಡಿ ಹಂಚು ಹಾಕಬೇಕು ಗೌಡ್ರಿ ನಾವು ಉಪಾಯ ಹುಡುಕಬೇಕಾದರೆ ಮುಂದಿನ ಅಪಾಯಕ್ಕೆ ಎಡೆ ಆಗಬಾರದು ಅವಸರ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ ಕೇರ್ಫುಲ್ ಆಗಿ ವಿಚಾರ ಮಾಡಬೇಕು ಶಿವಕಾಂತ್ ಗೌಡ್ರಿ ನೀನು ಹೇಳುವ ಮಾತು ಸತ್ಯವಿದೆ ಸೂರ್ಯಕಾಂತ್ ಈ ಚಿಗುರೆಲೆಯನ್ನು ಚಿಗುರುವುದಕ್ಕಿಂತ ಮುಂಚಿತವಾಗಿ ಎತ್ತಿ ಹುಟ್ಟಿ ಹಾಕಬೇಕು ಅದಕ್ಕೆ ನಾನೊಂದು ಉಪಾಯ ಹಾಕಿರುವೆ ಗೌಡ್ರಿ ಆ ಬಡ ಶಶಾಂಕನ ಬಾಳುನ್ನು ನುಚ್ಚು ನೂರು ಮಾಡಬೇಕೆಂದರೆ ಈಗ ತಾನೇ ಅವನ ತಂಗಿ ಪ್ರಾಯದ ಹೊಸ್ತಿಲಲ್ಲಿ ಕಾಲಿಡುತ್ತಿರುವ ಅವನ ತಂಗಿ ಜ್ಯೋತಿಯ ಶೀಲ ಛಿದ್ರ ಛಿದ್ರವಾಗಬೇಕು ಅಂದಾಗ ಆ ಶಶಾಂಕನ ಬಾಳು ಕಣ್ಣೀರಿನ ಕಡಲಾಗುವುದು ಆ ಕಡಲಿನ ಅನೌಕ್ಯ ಶಶಾಂಕನಾದರೆ ಈ ಸಿಪಾಯಿನೇ ನಾವಿಕನಾಗಲೇಬೇಕು ವೆರಿ ಗುಡ್ ಸೂರ್ಯಕಾಂತ್ ಒಳ್ಳೆ ಉಪಾಯವನ್ನು ಹುಡುಕಿರುವೆ ಸೂರ್ಯಕಾಂತ್ ಈ ಕಲಿಯುಗದ ಕೌರವರ ಮುಂದಿನ ಕಾರ್ಯಸ್ಥಾನ ಆ ಬಡ ಶಶಾಂಕನ ಬಾಳಿಗೆ ಬೆಂಕಿ